ಹಾವುಗಳಲ್ಲಿ ಹಲವು ಪ್ರಕಾರ, ಹಲವು ಆಕಾರದ ಹಾವುಗಳಿದ್ರು ಅವುಗಳಲ್ಲಿ ಕೆಲವು ಮಾತ್ರ ಜನರ ಗಮನಕ್ಕೆ ಬರುತ್ತೆ. ಆದ್ರೆ ಹಲವು ರೀತಿಯ ಹಾವುಗಳು ಜನರ ಗಮನಕ್ಕೂ ಬಾರದೆ ದಟ್ಟ ಅರಣ್ಯಗಳ ಮಧ್ಯೆ ತಮ್ಮ ಪಾಡಿಗೆ ಬದುಕುತ್ತಿವೆ. ಇಂತಹುದೇ ದಟ್ಟ ಅರಣ್ಯಗಳ ಮಧ್ಯೆ ಸ್ವಚ್ಛಂದವಾಗಿ ವಿಹರಿಸುವ ಅಪರೂಪದ ಹಾವೊಂದು ಪುತ್ತೂರಿನ ಮನೆಯೊಂದರ ಟೇಬಲ್ ಮೇಲೆ ಆರಾಮವಾಗಿ ಮಲಗಿ ವಿಶ್ರಾಂತಿ ಪಡೆದಿದೆ. ಪುತ್ತೂರಿನ ಬಲ್ನಾಡ್ ನಿವಾಸಿ ರವಿಕೃಷ್ಣ ಕಲ್ಲಾಜೆ ಎಂಬುವರ ಮನೆಯಲ್ಲಿ ಈ ಹಾವು ಪತ್ತೆಯಾಗಿದ್ದು, ಪುತ್ತೂರಿನ ಯುವ ಉರಗ ತಜ್ಞ ತೇಜಸ್ ಬನ್ನೂರು ಹಾವನ್ನ ರಕ್ಷಿಸಿ ಮತ್ತೆ ಅದರ ವಾಸಸ್ಥಾನವಾದ ದಟ್ಟ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಪಾರೆಸ್ಟಿನ್ ಕ್ಯಾಟ್ ಸ್ನೇಕ್ ಎಂದು ಕರೆಯಲಾಗುವ ಈ ಹಾವನ್ನ ನೋಡಿದ ಉರಗ ತಜ್ಞ ತೇಜಸ್ ಪುತ್ತೂರಿನಲ್ಲಿ ಈ ರೀತಿಯ ಹಾವು ಪತ್ತೆಯಾಗಿರುವುದೇ ಅಪರೂಪ ಎಂದಿದ್ದಾರೆ. ಕಿರಿಯ ವಯಸ್ಸಿನಲ್ಲೇ ಹಾವು ಹಿಡಿದು ಅವುಗಳ ರಕ್ಷಣೆ ಮಾಡುತ್ತಿರುವಂತಹ ತೇಜಸ್ ಕಳೆದ ಹಲವು ವರ್ಷಗಳಿಂದ ಹಲವು ರೀತಿಯ ಹಲವು ಪ್ರಕಾರದ ಹಾವುಗಳನ್ನ ರಕ್ಷಣೆ ಮಾಡಿದ್ದು, ಸುಮಾರು 10,000 ಮಿಕ್ಕಿದ ಹಾವನ್ನ ರಕ್ಷಿಸಿದ್ದಾರೆ. ಹೆಚ್ಚಾಗಿ ಪಶ್ಚಿಮಘಟ್ಟದಂತಹ ದಟ್ಟ ಅರಣ್ಯಗಳ ಮಧ್ಯೆ ಅಪರೂಪವಾಗಿ ಕಾಣಸಿಗುವ ಬೆಕ್ಕು ಕಣ್ಣಿನ ಈ ಹಾವಿನ ಕಣ್ಣಿಂದಲೇ ಈ ಹಾವಿಗೆ ಈ ಹೆಸರು ಬಂದಿದೆ. ಬೆಕ್ಕಿನ ಕಣ್ಣಿನಂತೆ ಬಿಳಿ ಕಣ್ಣುಗಳನ್ನು ಹೊಂದಿರುವಂತಹ ಈ ಹಾವು ರಾತ್ರಿ ವೇಳೆಯಲ್ಲೇ ಸಂಚರಿಸುತ್ತದೆ. ರಾತ್ರಿಯಲ್ಲಿ ಬೆಕ್ಕಿನ ಕಣ್ಣುಗಳಂತೆಯೇ ಹೊಳೆಯುವಂತಹ ಈ ಹಾವಿನ ಕಣ್ಣುಗಳು ಅತ್ಯಂತ ಆಕರ್ಷಕವೂ ಆಗಿದೆ. ಇನ್ನು ರಾತ್ರಿ ವೇಳೆಯಲ್ಲೇ ಬೇಟೆಗಿಳಿಯುವ ಈ ಹಾವು ಹಕ್ಕಿಗಳ ಮೊಟ್ಟೆ, ಸಣ್ಣ ಗಾತ್ರದ ಹಕ್ಕಿ, ಓತಿಕೆಯಾತ ಸೇರಿದಂತೆ ಹಲವು ಸಣ್ಣ ಗಾತ್ರದ ಪ್ರಾಣಿ ಪಕ್ಷಿಗಳನ್ನ ಭೇಟಿಯಾಡ್ತದೆ. ವಿಷಕಾರಿಯಲ್ಲದ ಈ ಹಾವು ತನ್ನ ರಕ್ಷಣೆಗಾಗಿ ಕಚ್ಚುತ್ತದೆ. ಆದ್ರೆ ಈ ಹಾವು ಕಚ್ಚಿದ್ದಲ್ಲಿ ಯಾವುದೇ ತೊಂದರೆಯೂ ಇಲ್ಲ ಎಂತಾರೆ ಉರಗ ತಜ್ಞ ತೇಜಸ್. ಹಳದಿ ಬಣ್ಣದಲ್ಲಿ ಕಂದು ಬಣ್ಣದ ಪಟ್ಟೆಗಳನ್ನ ಹೊಂದಿರುವಂತಹ ಈ ಹಾವು ಕನ್ನಡಿ ಹಾವನ್ನೇ ಹೋಲ್ತದೆ. ಈ ಕಾರಣಕ್ಕಾಗಿಯೇ ಅಪರೂಪದ ಈ ಹಾವುಗಳ ಜನರ ಕಣ್ಣಿಗೆ ಬಿದ್ದಲ್ಲಿ ಜನರ ಕೈಗೆ ಸಿಕ್ಕಿ ಸಾಯುವುದು ಕೂಡ ಹೆಚ್ಚು. ಸಣ್ಣ ಗಾತ್ರದಿಂದ ದೊಡ್ಡ ಗಾತ್ರದವರೆಗೆ ಬೆಳೆಯುವಂತಹ ಈ ಹಾವು ಕೆರೆ ಹಾವಿನಷ್ಟೇ ಉದ್ದಕ್ಕೆ ಬೆಳೆಯುವಂತಹ ಅಪರೂಪವೆಂಬಂತೆ ನಾಡಲ್ಲಿ ಪತ್ತೆಯಾಗಿದೆ. ಪುತ್ತೂರಿನ ಬಲ್ನಾಡ್ ನಿವಾಸಿ ರವಿಕೃಷ್ಣ ಕಲ್ಲಾಜೆ ಮನೆಯ ಟೇಬಲ್ ಮೇಲೆ ಹಳದಿ ಬಣ್ಣದ ವಸ್ತು ಬಿದ್ದಿರುವುದನ್ನ ಗಮನಿಸಿದ್ದಾರೆ. ಹತ್ತಿರಕ್ಕೆ ಹೋಗಿ ಪರಿಶೀಲಿಸಿದ ಸಂದರ್ಭದಲ್ಲಿ ಟೇಬಲ್ ಮೇಲೆ ಆರಾಮವಾಗಿ ಮಲಗಿರುವುದು ಹಳದಿ ಬಣ್ಣದ ಹಾವೆಂದು ಅವರ ಗಮನಕ್ಕೆ ಬಂದಿದೆ. ಕೂಡಲೇ ಉರಗತಜ್ಞ ತೇಜಸ್ಗೆ ಈ ಬಗ್ಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಹಾವನ್ನ ರಕ್ಷಿಸಿ ಕಾಡಿಗೆ ಬಿಡುವ ಕೆಲಸವನ್ನ ಉರಗತಜ್ಞ ತೇಜಸ್ ಮಾಡಿದ್ದಾರೆ. ಬಲ್ನಾಡಲ್ಲಿ ಸಿಕ್ಕಿದಂಗೆ ಹೇಳಿದ್ರೆ ಬಾರಿ ಒಂದು ಅಪರೂಪ. ಶುರು ಮಾಡಿದ್ರೆ ಖಚಿತ ಇರ್ತದೆ. ಓ ಹಾಗಾ, ಅದೇ ಹಾಗೆ ನೋಡಿದೆ ಅನ್ನೋದು ಟಕ 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 ಟಕ. ಹಾ, ಅದೇ ಬಾಲವನ್ನ ವೈಬ್ರೇಷನ್ ಮಾಡ್ತಾ ಇರ್ತದೆ. ಅಂದ್ರೆ ಅದಕ್ಕೆ ನೋವಾದಾಗ ಭಯ ಆದಾಗ ಮಾತ್ರ ಇರುವಂತದ್ದು. ಆ ಒಂದು ಟ್ರಿಲ್ ಅಂತೇಳಿ ಬಾಲವನ್ನು ಮಾಡ್ತದೆ, ಅದು ರ್ಯಾಟಲ್ ಸ್ನೇಕ್. ಅದಿದಲ್ಲ, ಅದಮೈಂದಿರಲ್ಲಿ ಇಲ್ಲ. ಹೌದಾ? ಹೌದು. ಇದು ಕ್ಯಾಟ್ ಸ್ನೇಕ್. ಕ್ಯಾಟ್ ಸ್ನೇಕ್ ಅಲ್ಲಿ ಸಿರೋನ್ ಮತ್ತೆ ಬೆಡಮಾಸ್ ಕಾಮನ್. ಅಂದ್ರೆ